ವೆಲ್ಕಮ್ ಬ್ಯಾಕ್ ಟು ರುಚಿ ರುಚಿ ಅಡುಗೆ. ಇವತ್ತಿನ ರೆಸಿಪಿ ಹಲಸಿನಕಾಯಿ ಬೇಳೆಯ ಗರಿಗರಿಯಾದ ನಿಪ್ಪಟ್ಟು. ಬೇಕಾಗುವ ಪದಾರ್ಥಗಳು 30-40 ಹಲಸಿನಕಾಯಿ ಬೇಳೆ, 1/2 ಕಪ್ ಕಡಲೆಬೇಳೆ, 3/4 ಕಪ್ ನೆಲಗಡಲೆ, 5 ಕಪ್ ಅಕ್ಕಿ ಹುಡಿ, 1/2 ಟೀಸ್ಪೂನ್ ಎಳ್ಳು, 1/2-2 ಟೀಸ್ಪೂನ್ ಮೆಣಸಿನ ಹುಡಿ, 4-5 ಹಸಿಮೆಣಸು, 12-15 ಎಳೆ ಕರಿಬೇವಿನ ಸೊಪ್ಪು, 1/2 ಇಂಚು ಶುಂಠಿ, 1/2 ಕಪ್ ಬಿಸಿ ಎಣ್ಣೆ, ಸಣ್ಣ ದ್ರಾಕ್ಷಿ ಗಾತ್ರದ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಯಲು ಎಣ್ಣೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಹಲಸಿನಕಾಯಿ ಬೇಳೆಯ ಸಿಪ್ಪೆಯನ್ನು ತೆಗೆದು ಇದಕ್ಕೆ ಹಾಕಿ. ಇದನ್ನು ಬಿಸಿ ನೀರಿನಲ್ಲಿ ಹಾಕೋದ್ರಿಂದ ಒಳಗಿನ ಕಂದು ಬಣ್ಣದ ಸಿಪ್ಪೆಯನ್ನು ತೆಗಿಲಿಕ್ಕೆ ಸುಲಭ ಆಗ್ತದೆ. ಈ ಒಳಗಿನ ಕಂದು ಬಣ್ಣದ ಸಿಪ್ಪೆಯನ್ನು ಎರಡು ರೀತಿಯಲ್ಲಿ ತೆಗಿಬಹುದು. ಒಂದು ಬಟ್ಟೆ ಒಗೆಯುವ ಕಲ್ಲು ಅಥವಾ ಬೇರೆ ಕಲ್ಲಿನಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಂಡು ಅದನ್ನು ಉಜ್ಜುತ್ತಾ ತೆಗಿಬಹುದು. ಇಲ್ಲಾಂದರೆ ಚೂರಿಯಲ್ಲಿ ಈ ರೀತಿ ವಿಡಿಯೋದಲ್ಲಿ ತೋರಿಸಿದಂತೆ ಕೆರೆಸಬೇಕು. ಈ ಸಿಪ್ಪೆ ತೆಗೆದ ಬೇಳೆಯನ್ನು ಕಲ್ಲಿನಲ್ಲಿ ಜಜ್ಜಿ ಒಂದು ಪ್ರೆಷರ್ ಕುಕ್ಕರ್ನಲ್ಲಿ ಹಾಕಿ ಇದಕ್ಕೆ ಸಾಧಾರಣ 2 ಕಪ್ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಒಂದು 5-6 ಸೀಟಿ ಆಗುವಷ್ಟು. ನೀರು ಬಸಿದು ತಣಿಯಲು ಪಕ್ಕಕ್ಕಿಡಿ. ನೀರು ಕಹಿ ಇದ್ದಲ್ಲಿ ಮಾತ್ರ ಬಸಿಯಿರಿ. 1/2 ಕಪ್ ಕಡಲೆಬೇಳೆಯನ್ನು ಸಾಧಾರಣ 2 ಗಂಟೆ ನೀರಿನಲ್ಲಿ ನೆನೆ ಹಾಕಿ. 3/4 ಕಪ್ ನೆಲಗಡಲೆಯನ್ನು ಒಂದು ಪ್ಯಾನ್ ಅಥವಾ ಮೈಕ್ರೋವೇವ್ನಲ್ಲಿ ತಿಳಿ ಹೊಂಬಣ್ಣ ಬರುವ ತನಕ ಹುರಿಯಿರಿ. ತಣ್ಣಗಾದ ಮೇಲೆ ಅದರ ಸಿಪ್ಪೆಯನ್ನು ತೆಗೆಯಿರಿ. ಆಮೇಲೆ ಇದನ್ನು ಮಿಕ್ಸರಿಗೆ ಹಾಕಿ ತರಿತರಿಯಾಗಿ ಕ್ರಶ್ ಮಾಡಿ. ಒಂದು ಪಾತ್ರಕ್ಕೆ 5 ಕಪ್ ಅಕ್ಕಿ ಹುಡಿಯನ್ನು ಹಾಕಿ ಇದಕ್ಕೆ ಕ್ರಶ್ ಮಾಡಿಟ್ಟುಕೊಂಡಂತಹ ನೆಲಗಡಲೆಯನ್ನು ಹಾಕಿ. ಇದೇ ಮಿಕ್ಸಿ ಜಾರಿಗೆ 5-6 ಹಸಿಮೆಣಸನ್ನು ತುಂಡು ಮಾಡಿ ಹಾಕಿ, 1/2 ಇಂಚು ಶುಂಠಿ ಮತ್ತು 1 ಹಿಡಿ ಕರಿಬೇವಿನ ಸೊಪ್ಪನ್ನು ಹಾಕಿ ತರಿತರಿಯಾಗಿ ರುಬ್ಬಿ. ಈ ಮಿಶ್ರಣವನ್ನು ಅಕ್ಕಿ ಹುಡಿ ಹಾಕಿದ ಪಾತ್ರಕ್ಕೆ ಹಾಕಿ ಇದಕ್ಕೆ 1/2 ಚಮಚ ಎಳ್ಳನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1/2-2 ಚಮಚ ಮೆಣಸಿನ ಹುಡಿಯನ್ನು ಹಾಕಿ. ಆಮೇಲೆ ಇನ್ನೊಂದು ಒಗ್ಗರಣೆ ಸಟ್ಟುಗೆಯಲ್ಲಿ 1/2 ಕಪ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಿ. ಬಿಸಿಯಾದ ಕೂಡಲೇ ಇಂಗನ್ನು ಹಾಕಿ ಬೆಂಕಿಯನ್ನು ಆರಿಸಿ ಈ ಬಿಸಿಯಾದ ಎಣ್ಣೆಯನ್ನು ಅಕ್ಕಿ ಹುಡಿಯ ಮಿಶ್ರಣಕ್ಕೆ ಹಾಕಿ. 5 ನಿಮಿಷ ಬಿಟ್ಟು ಹುಡಿಯನ್ನು ಚೆನ್ನಾಗಿ ಮಿಶ್ರಣ ಮಾಡಿ. ವಿಡಿಯೋದಲ್ಲಿ ತೋರಿಸಿದಂತೆ ಹಿಟ್ಟನ್ನು ಕೈಯ ನಡುವೆ ಹಾಕಿ ಚೆನ್ನಾಗಿ ಉಜ್ಜಿ. ಇದರಿಂದ ನಿಪ್ಪಟ್ಟು ಒಳ್ಳೆ ಮೃದುವೂ ಆಗುತ್ತದೆ. ಬೇಯಿಸಿದ ಹಲಸಿನ ಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಬೇಕಾದಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿ. ಇದನ್ನು ಅಕ್ಕಿ ಹುಡಿಯ ಮಿಶ್ರಣಕ್ಕೆ ಹಾಕಿ. ನೆನೆದ ಕಡಲೆಬೇಳೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ನೀರನ್ನು ಬಸಿದು ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಕಲಸಿಕೊಳ್ಳಿ. ಬೇಕಾದಷ್ಟು ನೀರು ಹಾಕಿ ಹಿಟ್ಟನ್ನು ಗಟ್ಟಿಯಾಗಿ ಕಲಸಿಕೊಳ್ಳಿ. ವಿಡಿಯೋದಲ್ಲಿ ತೋರಿಸಿದಷ್ಟು ಗಟ್ಟಿ ಇರಲಿ. ಸಣ್ಣ ನಿಂಬೆ ಗಾತ್ರದ ಉಂಡೆಗಳನ್ನು ಮಾಡಿ ಪಕ್ಕಕ್ಕಿಟ್ಟುಕೊಳ್ಳಿ. ಒಂದು ದೊಡ್ಡ ಹಾಗೂ ಸಣ್ಣ ಪ್ಲಾಸ್ಟಿಕ್ ಶೀಟನ್ನು ತೆಗೆದುಕೊಂಡು ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಸವರಿ. ಮಾಡಿದ ಉಂಡೆಗಳನ್ನು ಸ್ವಲ್ಪ ಗ್ಯಾಪ್ ಇಟ್ಟುಕೊಂಡು ಚೆನ್ನಾಗಿ ಜೋಡಿಸಿ ಸಣ್ಣ ಪ್ಲಾಸ್ಟಿಕ್ ಶೀಟನ್ನು ಉಂಡೆಯ ಮೇಲೆ ಇಟ್ಟು ತಟ್ಟೆ ತಳದ ಬೌಲ್ನಲ್ಲಿ ವಿಡಿಯೋದಲ್ಲಿ ತೋರಿಸಿದಂತೆ ಒತ್ತಿ. ಒಂದು ಬಾಣಲೆಯಲ್ಲಿ 1/4-1 ಲೀಟರ್ ಆಗುವಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ಕೂಡಲೇ ಈ ತಟ್ಟಿದ ನಿಪ್ಪಟ್ಟನ್ನು ಒಂದೊಂದೇ ಹಾಕಿ ಆವಾಗಾವಾಗ ನಿಧಾನಕ್ಕೆ ತಿರುಗುತ್ತಾ ಮಧ್ಯಮ ಉರಿಯಲ್ಲಿ ಹೊಂಬಣ್ಣ ಬಂದು ಕರುಕುರು ಆಗುವ ತನಕ ಬೇಯಿಸಿ. ಕರುಕುರು ಆದ ಕೂಡಲೇ ನಿಪ್ಪಟ್ಟನ್ನು ಎಣ್ಣೆಯಿಂದ ತೆಗೆಯಿರಿ. ತಣ್ಣಗಾದ ಮೇಲೆ ಗಾಳಿಯಾಡದ ಡಬ್ಬದಲ್ಲಿ ಒಂದು ಟಿಶ್ಯೂ ಹಾಕಿ ತೆಗೆದಿಡಿ. ಸಂಜೆ ಟೀ ಅಥವಾ ಕಾಫಿ ಜೊತೆ ತಿನ್ನಲು ಗರಿಗರಿಯಾದ ರುಚಿಯಾದ ನಿಪ್ಪಟ್ಟು ರೆಡಿ. ನೀರು ಹಾಗೂ ರುಬ್ಬಿದ ಬೇಳೆಯನ್ನು ಹಾಕುವ ಮೊದಲು ಹಿಟ್ಟಿಗೆ ಬಿಸಿ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿಕೊಳ್ಳುವುದರಿಂದ ನಿಪ್ಪಟ್ಟು ಮೃದುವಾಗುತ್ತದೆ. ಹಿಟ್ಟನ್ನು ಕಲಸಿದ ಕೂಡಲೇ ಮಾಡಿ. ನಿಪ್ಪಟ್ಟನ್ನು ಎಣ್ಣೆಯಲ್ಲಿ ಸಂಪೂರ್ಣವಾಗಿ ಮುಳುಗಿಸಿ ಆಗಾಗ ತಿರುವುತ್ತಾ ಮಧ್ಯಮ ಉರಿಯಲ್ಲಿ ಬೇಯಿಸಿ. ಹೊಸ ರೆಸಿಪಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಒತ್ತಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.